ನಮಸ್ಕಾರ, ನಾನು ಮಲ್ಲಿಕಾ ಬಿರಿಯಾನಿ ಓನರ್ ವೆಂಕಟೇಶ್ ಮಾತಾಡೋದು. ಇವತ್ತು ನಿಮಗಾಗಿ ಬೋಟಿ ಸಾರು ಮಾಡ್ತಾ ಇದ್ದೀವಿ. ಬೋಟಿ ಸಾರು ಯಾರಿಗೆ ಇಷ್ಟ ಆಗಲ್ಲ ಇಲ್ಲಿ? ಒಳ್ಳೆ ವಿಲೇಜ್ ಸ್ಟೈಲಲ್ಲಿ, ನಾಟಿ ಸ್ಟೈಲಲ್ಲಿ ಬೋಟಿ ಸಾರು ಮತ್ತು ಮುದ್ದೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ನು ಇವತ್ತು ಮಾಡಿ ತೋರಿಸ್ತೀನಿ ನಿಮಗಾಗಿ. ಬೋಟಿ ಬೇಯಿಸ್ಕೊಂಡಿದ್ದೀನಿ, ಅರಿಶಿನ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಇದರಲ್ಲಿ ಎಲ್ಲ ಬೋಟಿ ಎಲ್ಲ ಪಾರ್ಟ್ಸು ಇದೆ ನೋಡಿ, ಲಿವರು, ಪೈಪು, ಎಲ್ಲ ನೀಟಾಗಿದೆ. ಎಲ್ಲ ಪಾರ್ಟ್ಸು ರೆಡಿ ಇದೆ. ಚೆನ್ನಾಗಿ 4 ವಿಜಲ್ ಕುಕ್ಕರಲ್ಲಿ ವಿಜಲ್ ಹೊಡೆಸ್ಕೊಂಡಿದ್ದೀವಿ. ಉಪ್ಪು ಅರಿಶಿನ ಹಾಕಿ ಈಗ ನೀಟಾಗಿ ತೊಳ್ಕೊಂಡಿದ್ದೀವಿ, ರೆಡಿ ಇದೆ. ಈಗ ಸಾರು ಮಾಡ್ತೀವಿ ಇದನ್ನು ನೋಡಿ. ಸ್ಟೌ ಆನ್ ಮಾಡಿದ್ದೀನಿ, 50 ml ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊತಾ ಇದ್ದೀವಿ, 1/2 ತೆಂಗಿನಕಾಯಿ ಹಾಕ್ಕೊಂಡಿದ್ದೀವಿ, ರೆಡ್ ಚಿಲ್ಲಿ ಒಂದು 10 ಹಾಕ್ಕೊಂಡಿದ್ದೀವಿ, 2 ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀವಿ, ಜೀರಿಗೆ 1 ಸ್ಪೂನ್ ಹಾಕ್ಕೊತಾ ಇದ್ದೀವಿ. ಪೆಪ್ಪರ್ 1/2 ಸ್ಪೂನ್ ಹಾಕ್ಕೊತಾ ಇದ್ದೀವಿ. ನೀವು ಯಾವತ್ತೂ ಕೂಡ ಮಸಾಲ ಈ ರೀತಿ ಹುರ್ಕೊಂಡು ಎಲ್ಲ ಐಟಮ್ಸ್ ಹುರ್ಕೊಂಡು ಹಾಕ್ಕೊಂಡ್ರೆ ಅದರ ಟೇಸ್ಟೇ ಚೆನ್ನಾಗಿರುತ್ತೆ, ಮತ್ತು ಅದರ ಸ್ಮೆಲ್ಲೇ ಡಿಫ್ರೆಂಟ್ ಆಗಿರ್ತದೆ, ತುಂಬ ಫ್ಲೇವರ್ಫುಲ್ ಆಗಿರ್ತದೆ. ನೋಡಿ, ಒಂದು ಸ್ವಲ್ಪ ಗೋಡಂಬಿ ಹಾಕ್ತಾ ಇದ್ದೀವಿ. ಕೆಲವರು ಗಟ್ಟಿ ಬರಬೇಕು ಅಂತ ಉರಿಗಡಲೆ ಹಾಕ್ತಾರೆ, ಅದು ಸ್ವಲ್ಪ ಸಪ್ಪೆ ಆಗಿಬಿಡ್ತದೆ, ಮಂದ ಆಗಿಬಿಡ್ತದೆ ಒಂದು ರೀತಿ. ಅದಕ್ಕೆ ನೀವು ಬೇಕಂತಂದರೆ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ, ಇಲ್ಲಾಂತಂದರೂ ಪರವಾಗಿಲ್ಲ. ನೋಡಿ, ಫ್ರೈ ಆಯಿತು. ಸ್ವಲ್ಪ ಟೊಮೊಟೊ ಹಾಕ್ಕೊತ ಇದ್ದೀವಿ, 1/2 ಟೊಮೊಟೊ ಹಾಕಿದ್ದೀವಿ. ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ. ಈಗ ಫ್ರೈ ಆಗಿದೆ, ಈಗ ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ಳೋಣ. ಸ್ವಲ್ಪ ಆರಿದೆ, ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ, ಈಗ ನುಣ್ಣಗೆ ರುಬ್ಕೊಂಡು ಬಿಡೋಣ ಇದನ್ನು. ನೋಡಿ, ಮಸಾಲೆ ರೆಡಿಯಾಗಿದೆ, ಎಲ್ಲ ರುಬ್ಕೊಂಡಿದ್ದೀವಿ ನೀಟಾಗಿ. ಈಗ ಸ್ಟೌ ಆನ್ ಮಾಡ್ಕೊಳ್ಳೋಣ. ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ, ಸ್ವಲ್ಪ ಸೋಂಪಣ್ಣು ಹಾಕ್ತಾಯಿದ್ದೀವಿ, ಕರಿಬೇವು ಒಂಚೂರು ಹಾಕ್ತಾಯಿದ್ದೀವಿ, 2 ಮೆಣಸಿನಕಾಯಿ ಹಾಕ್ತಾಯಿದ್ದೀವಿ, ಈಗ 1 ಈರುಳ್ಳಿ ಹಾಕ್ತಾಯಿದ್ದೀವಿ. ಆಲ್ರೆಡಿ ನಾವು ಬೆಳ್ಳುಳ್ಳಿ ಹಾಕಿದ್ದೀವಿ, 1 ಸ್ಪೂನ್ ಶುಂಠಿ ಹಾಕೋಣ, ಖಾರದ ಪುಡಿ 1/2 ಟೇಬಲ್ಸ್ಪೂನ್ ಹಾಕಿದ್ದೀವಿ. ಆಲ್ರೆಡಿ ನಾವು ಖಾರ ಹಾಕಿದ್ದೀವಿ, ಅದರ ಜೊತೆಗೆ ಸ್ವಲ್ಪ ಗರಂ ಮಸಾಲ 1 ಸ್ಪೂನ್ ಹಾಕ್ತಾಯಿದ್ದೀವಿ, 1/4 ಸ್ಪೂನು ಅರಿಶಿನ ಪುಡಿ ಹಾಕ್ತಾಯಿದ್ದೀವಿ, ರುಬ್ಬಿರುವಂಥ ಮಸಾಲೆ ಹಾಕ್ತಾಯಿದ್ದೀವಿ. ಎರಡು ಗ್ಲಾಸ್ ನೀರು ಹಾಕ್ಕೋಬೇಕೀಗ. ಟೋಟ್ಲು ನಾವು 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀವಿ. 1 ಟೇಬಲ್ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀವಿ. ಈಗ ಬೋಟಿ ಕ್ಲೀನಾಗಿ 4 ವಿಜಲ್ ಹೊಡೆಸ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ದೀವಿ. ಇದರಲ್ಲಿ ದೊಮ್ಮೆ ಇದೆ, ಇದು ಕರ್ಲಿದೆ. ಸೊ ಬೋಟಿ ಎಲ್ಲ ಈ ರೀತಿ ಮಿಕ್ಸ್ ಇದ್ದಾಗ ತುಂಬ ಟೇಸ್ಟಿಯಾಗಿರ್ತದೆ, ಯಾಕಂತಂದರೆ ಎಲ್ಲ ರಸಗಳು ಅದಕ್ಕೆ ಬಿಟ್ಕೊತದೆ ಆಗ ಸಾರಿಗೆ, ತುಂಬ ಟೇಸ್ಟ್ಫುಲ್ ಆಗುತ್ತೆ. ಈಗ ಕುದಿ ಬರ್ತಾ ಇದೆ, ಈಗ ಬೋಟಿ ಹಾಕೊಂಡು ಇದಕ್ಕೆ ಪುದೀನ ಕೊತ್ತಂಬರಿ ಇಂಥದ್ದೇನು ಹಾಕಲ್ಲ, ಯಾಕಂತಂದರೆ ಅದಾಗ್ಬಿಟ್ರೆ ಗ್ರೀನ್ ಕಲರ್ ಬರ್ತದೆ, ಅಷ್ಟು ಚೆನ್ನಾಗಿ ಕಾಣಲ್ಲ. ಈ ರೀತಿ ರೆಡ್ ಕಲರ್ ಇದ್ದಾಗಲೇ ಒಂದು ಮಜಾ ಇರೋದು ಬೋಟಿ ಸಾರಿಗೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಬೇಯಬೇಕಾಗ್ತದೆ. ಈಗ ಇದು ಚೆನ್ನಾಗಿ ಬೇಯಲಿ, ಅಷ್ಟರೊಳಗಡೆ ನಾವು ಮುದ್ದೆ ಮಾಡ್ಕೊಳ್ಳೋಣ. ಬೋಟಿ ಬೇಯ್ತಾ ಇರ್ತದೆ, ಅದ್ರ ಜೊತೆಗೆ 1 ರಾಗಿ ಮುದ್ದೆ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀವಿ. ಮುದ್ದೆ ಈಗ ಮಾಡ್ತೀವಿ. ನೋಡಿ, ಇದು ರಾಗಿ ಮುದ್ದೆ. ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಕಡೆಯೂ ಇಂಥ ಮುದ್ದೆ ಮಾಡ್ತಾರೆ, ತುಂಬ ಸೂಪರಾಗಿರ್ತದೆ. ನಾನ್ ವೆಜ್ ಎಲ್ಲ ಐಟಮ್ಗೂ ತುಂಬ ಟೇಸ್ಟ್ಫುಲ್ ಆಗಿರ್ತದೆ. ನಾನು ಈ ಹೋಟ್ಲು ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ತರಕಾರಿ ಎಲ್ಲ HL ಮಾರ್ಕೆಟಲ್ಲಿ ತೊಗೊಂಡು ದೊಮ್ಲೂರಿಂದ ಡೈಲಿ ಗಾಡಿಗೆ ತಗ್ಲಾಕ್ಕೊಂಡು ಬರ್ತಾ ಇದ್ದೆ. ಎಲ್ಲ ಮಾರ್ನಿಂಗ್ ಎದ್ದು ಮಾರ್ಕೆಟ್ ಹೋಗಿ ನಾನು 1/3 ಕೆಜಿ ಮಟನ್ ತಂದು ಈ ಮಟನ್ ಬೇಯಿಸ್ಕೊತ ಈ ಮುದ್ದೆ ಮಾಡ್ಕೊತ ವೆಯ್ಟ್ ಮಾಡ್ತಾ ಇದ್ದೆ. ಎಲ್ಲ ರೆಡಿ ಆದಮೇಲೆ ಯಾರೂ ಬರ್ತಾ ಇರಲಿಲ್ಲ, ಎಲ್ಲ ಬೈತಾ ಇದ್ರು, ಇವನು ಯಾರು ಮೂರ್ಖ, ಇಲ್ಲಿ ಬಂದಿದ್ದಾನೆ, ಇಲ್ಲಿ ಹೋಟ್ಲು ಮಾಡಿಬಿಟ್ಟಿದ್ದಾನೆ, ಇವನಿಗೇನು ಬುದ್ಧಿ ಇದೆಯಾ ಇಲ್ವಾ ಅಂತ. ಬರೀ 1/10 ಮುದ್ದೆ ಮಾಡಿ ನಾನು ಮಧ್ಯಾಹ್ನದವರೆಗೂ ಕಾಯ್ತಾ ಕೂರ್ತಾ ಇದ್ದೆ, ಯಾರೂ ಬರ್ತಾ ಇರಲಿಲ್ಲ. ಈ ಕಾಡಲ್ಲಿ, ಅದು ಔಟ್ಸೈಡ್ ಇದೆ ನಮ್ಮ ಹೋಟ್ಲು, ಯಾರೂ ಬರ್ತಾ ಇರಲಿಲ್ಲ. ಸಿಟಿಗೂ ದೂರ ಇತ್ತು ಸ್ವಲ್ಪ, ಆದರೆ ಕ್ವಾಲಿಟಿ ಕೊಡ್ತಾ ಇದ್ದೀನಿ ಅಂತ ಒಬ್ಬರಿಂದ ಒಬ್ರಿಗೆ ಗೊತ್ತಾಗಿ ಈ ಮಟ್ಟಕ್ಕೆ ಕಸ್ಟಮರ್ಸೇ ನನ್ನ ಬೆಳೆಸ್ಕೊತ ಬಂದವರೇ.
ನಿಜಕ್ಕೂ ಕೂಡ ಆ ದಿನಗಳು ನೆನೆಸ್ಕೊಂಡ್ರೆ ನನಗೆ ಆಶ್ಚರ್ಯ ಆಗ್ತದೆ. ನಾನು ಇಷ್ಟು ಮಟನ್ ಸೇಲ್ ಮಾಡೋಕ್ಕಾಗ್ತಾ ಇದೆಯಾ, ಹೇಗೆ ಸಾಧ್ಯ ಆಯಿತು, ಮೋಸ್ಟ್ಲಿ ಇದರಿಂದ ಎಷ್ಟೋ ಜನರ ಆಶೀರ್ವಾದ ಮತ್ತು ನನ್ನ ಹಾರ್ಡ್ ವರ್ಕು, ಆ ನಿದ್ದೆ ಕೆಟ್ಟಿರೋ ದಿನಗಳು ಪ್ರತಿಯೊಂದು ಕೂಡ ನೆನಪಿಗೆ ಬಂದಾಗ ಮನಸ್ಸು ಎಲ್ಲೋಗೂ ಒಂದು ಕಡೆ ನೋವಾಗ್ತದೆ, ಅಲುವು ಬರೋ ರೀತಿಯೂ ಆಗ್ತದೆ. ಅಂಥ ಸನ್ನಿವೇಶಗಳು ಎಷ್ಟೋ ಸಾರಿ ಕ್ರಿಯೇಟ್ ಆಗಿದೆ. ಇದು ಭಗವಂತನ ಕೃಪೆ ಅಂತ ನಾನು ಹೇಳಬೇಕು. ಇದಕ್ಕೆಲ್ಲ ಮೂಲ ಕಾರಣವೇ ಈ ಮುದ್ದೆ ಅಂತ ಹೇಳ್ಬೋದು. ಈ ಮುದ್ದೆಯಿಂದ ನನ್ನ ಜೀವನ ಅಂತಂದರೆ ನನ್ನ ಈ ಹೋಟೆಲ್ನಲ್ಲಿ ಸ್ಟಾರ್ಟ್ ಆಗಿದ್ದೆ ಈ ಮುದ್ದೆಯಿಂದ. ಇವತ್ತು ಇಲ್ಲಿಗೆ ಬಂದು ನಿಲ್ಲಿಸಿದೆ. ಈಗ 10 ನಿಮಿಷ ಆಗಿದೆ. ಈಗ ನಾವು ಓಪನ್ ಮಾಡ್ತಾಯಿದ್ದೀವಿ ಪ್ಲೇಟು. ಚೆನ್ನಾಗಿ ಮಸಾಲ ಬೆಂದೈತೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ನೀವು ಮಟನ್ ತೊಗೊಂಡ್ರೆ 700-800 ರೂಪಾಯಿ ಕೆ ಜಿ ಇದೆ. ಈ ಅದೇ ಬೋಟಿ ನೀವು ತೊಗೊಂಡ್ರೆ 300 ರೂಪಾಯಿಗೆ ಚೆನ್ನಾಗಿರೋ ಪೊಟ್ಲಿ ಬೋಟಿ 300 ರೂಪಾಯಿಗೆ ಸಿಗ್ತದೆ. ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ತೊಗೊಂಡು ಮಾಡ್ಕೋಬೋದು ನೀವು. ಅದೇ ಮಟನ್ ಟೇಸ್ಟೇ ಇರುತ್ತೆ ಇದು ಹೆಚ್ಚು ಕಮ್ಮಿ. ನೋಡಿ, ಎಣ್ಣೆ ಬಿಟ್ಕೊತ ಇದೆ, ಸಾರು ರೆಡಿ ಆಗಿದೆ. ಈಗ ನಾವು ಆಫ್ ಮಾಡೋಣ. ನೋಡಿ, ಬೋಟಿ ಎಲ್ಲ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬೆಂದಿದೆ ಅಂತ ಆ ಸ್ಮೆಲ್ಲಲ್ಲೇ ನಮ್ಗೆ ಗೊತ್ತಾಗ್ಬಿಡ್ತದೆ, ಹಸಿ ಸ್ಮೆಲ್ಲೆಲ್ಲ ಹೋಗಿರ್ತದೆ. ನೋಡಿ, ಬೋಟಿ ಎಷ್ಟು ಮಸಾಲ ಕರೆಕ್ಟಾಗಿದೆ, ಜಾಸ್ತಿ ತಿಳಿನೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ, ಮುದ್ದೆಗೆ ಆಗಬೇಕೋ ಹಾಗೆ ಕರೆಕ್ಟಾಗಿದೆ. ಈ ಮುದ್ದೆ ಮಟನ್ ಸಾರಿಗಾಗಲಿ ಬೋಟಿ ಸಾರಿಗಾಗಲಿ ತಿನ್ನೋ ಮಜಾನೇ ಬೇರೆ. ಸೂಪರಾಗಿದೆ ಈ ಮುದ್ದೆಗೆ ಈ ಬೋಟಿ ಸಾರಿಗೆ ಕಾಂಬಿನೇಷನು ಅದ್ಭುತವಾಗಿದೆ. ನೀವು ಮನೆಯಲ್ಲಿ ಮಾಡಿ ತಿಂದರೆ ಇದರ ಫೀಲಿಂಗ್ ನಿಮ್ಗೆ ಗೊತ್ತಾಗ್ತದೆ. ನಾನ್ ವೆಜ್ ಅಂದ್ರೇ ಹಾಗೇ ಅದರ ಫ್ಲೇವರು ಮಟನ್ ಸಾರಿಗೆ ಇಳಿಬೇಕು. ಕೆಲವರು ಏನು ಮಾಡ್ತಾರೆ ಅಂತಂದರೆ ಉರಿಗಳ್ಳೆ, ಕೊತ್ತಂಬರಿ, ಪುದೀನ ಎಲ್ಲ ರುಬ್ಬಿ ಹಾಕ್ಬಿಡ್ತಾರೆ, ಆವಾಗ ಅದರ ಮಜಾ ಸಿಗಲ್ಲ. ನಮಗೆ ಅದರದೇ ಆದ ಫ್ಲೇವರ್ ನಮಗೆ ಸಿಗಬೇಕು, ಆ ರೀತಿ ನ್ಯಾಚುರಲಾಗಿ ಮಾಡ್ಕೋಬೇಕು ನಾವು. ನೀವು ಎಷ್ಟೋ ಕಡೆ ಬೋಟಿ ಸಾರು ತಿಂದಿರ್ತೀರಾ, ಈ ಥರನೂ ಒಂದ್ಸರಿ ಮಾಡ್ಕೊಂಡು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರ್ತದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳ ಜೊತೆ ನಿಮ್ಮ ಜೊತೆ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು. ಮೊದಲು ನಮ್ಮಲ್ಲಿ ಬರೀ ಸೆಲ್ಫ್ ಸರ್ವಿಸ್ ಮಾತ್ರ ಇತ್ತು, ಈಗ ಸರ್ವಿಸ್ ಹಾಲ್ ಬೇರೆ ಮಾಡ್ತಾ ಇದ್ದೀವಿ. ನೀವು ಆರಾಮಾಗಿ 200 ಜನ ಕೂತ್ಕೊಂಡು ಊಟ ಮಾಡೋ ರೀತಿ ನಮ್ಮವರೇ ಸರ್ವಿಸ್ ಕೊಡ್ತಾರೆ, ಫ್ಯಾಮಿಲಿ ಎಲ್ಲ ಬಂದು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಈ ಸರ್ವಿಸ್ ಹಾಲಲ್ಲಿ ನೀವು ಹೆಚ್ಚು ಕಮ್ಮಿ 200 ಜನ ಕೂತ್ಕೊಂಡು ಊಟ ಮಾಡ್ಬೋದು. ಸುತ್ತಲೂ ನೇಚರ್ ಮಧ್ಯೆ ಕೂತ್ಕೊಂಡು ಊಟ ಮಾಡೋದು, ನಮ್ಮವರೇ ತಂದುಕೊಡ್ತಾರೆ, ಆರಾಮಾಗಿ ಊಟ ತಿಂದು ಹೋಗ್ಬೋದು. ಸೊ ಅಂಥ ಫೆಸಿಲಿಟಿ ನಾವು ಮಾಡ್ತಾ ಇದ್ದೀವಿ, ನೀವು ಬಂದು ಅದನ್ನು ಉಪಯೋಗಿಸ್ಕೋಬೋದು.